ಇದೇ 29 ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಚಿತ್ರ ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರು ಚಿತ್ರತಂಡನ ಮಾತಾಡಿಸ್ತಾ ಬಂದ್ವಿ, ಇವತ್ತು ನಮ್ಮ ಜೊತೆ ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತೋಣ. ಸರ್, ಟ್ರೈಲರ್ ಎಲ್ಲ ನಾವು ನೋಡಿದ್ವಿ, ಒಂದು ಅದ್ಭುತವಾಗಿ ಮೂಡ್ ಬಂದಿದೆ, ಒಂದು ಫೈಟ್ ಆಗಿರ್ಬೋದು, ಪ್ರತಿಯೊಂದು ಸೀನ್ ಕಂಡಕ್ಟ್ ಆಗಿ ಮೂಡ್ ಬಂದೆ. ನಿಮಗೆ ಒಂದು ಪರ್ಸ್ನಲ್ ಆಗಿ ಏನು ಅನಿಸ್ತು ಅಂತ ಆ ಸೀನ್ ಎಲ್ಲ ಮಾಡಬೇಕಂತ? ಅದೇ, ನಾವು ಏನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಅದು ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು. ಜನಕ್ಕೆ ಇಷ್ಟ ಆಗಬೇಕು ಅಂತ ಮಾಡಿದ್ವಿ, ಟ್ರೈಲರ್ ಎಲ್ಲರಿಗೂ ಇಷ್ಟ ಆಗಿದೆ. ಸೊ ಆ ಟ್ರೈಲರು ನಮ್ಮ ಸಿನಿಮಾದ ಮುನ್ನುಡಿ ಇದ್ದಂಗೆ. ಸೊ ಟ್ರೈಲರ್ ಇಟ್ಟಾಗಿದೆ, ಸೊ ಸಿನಿಮಾ ರಿಲೀಸಿಗೆ ಕಾಯ್ತಾ ಇದ್ದೀವಿ ಸರ್. ಅಂದರೆ ಯುವರಾಜ್ ಕುಮಾರ್ ಅವರು ಫಸ್ಟ್ ಟೈಮ್ ನಾವು ತೆರೆ ಮೇಲೆ ನೋಡ್ತಿರೋದು, ಕೆಲವೊಂದು ಸೀನ್ ನೀವು ಫೈಟ್ ಕಂಪೋಸ್ ಮಾಡುವಾಗ ಏನಾದರೂ ಅವ್ರಿಗೆ ಒಂದು ಸ್ವಲ್ಪ ಮಾಸ್ಟರ್ ಇದೊಂದು ಸ್ವಲ್ಪ ಕಷ್ಟ ಆಗ್ತಿದೆ ಆ ಥರದ್ದು ಏನಾದರೂ ನಿಮ್ಮ ಹತ್ರ ಅಂತ ಹೇಳಿದ್ದುಂಟ ಅಂತ? ಇಲ್ಲ, ಆ ಥರ ಇಲ್ಲ ಸರ್. ನಾವು ಡೈರೆಕ್ಟು ಆ್ಯಕ್ಷನ್ಸ್ ಎಲ್ಲ ಶೂಟಿಂಗ್ ಸ್ಪಾಟಲ್ಲಿ ಮಾಡ್ತಾಯಿದ್ದಿಲ್ಲ ನಾವು. ಬಿಫೋರ್ ಏನೇ ಅದನ್ನೆಲ್ಲ ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಓಕೆ ಅಂದಮೇಲೆ ನಾವು ಶೂಟಿಂಗ್ ಸ್ಪಾಟಿಗೆ ಬರ್ತಾಯಿದ್ವಿ. ಮತ್ತು ನಾವು ಯಾವುದೇ ಕೊರಿಯೋಗ್ರಾಫ್ ಮಾಡಿದ್ರೂ ಅವ್ರು ಅದನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಎಲ್ಲವನ್ನು ರಿಹರ್ಸಲ್ ಮಾಡಿರೋದ್ರಿಂದ ಯಾವುದನ್ನು ಅವರು ಬೇಡ ಅಂತಂದಿಲ್ಲ. ನಮ್ಮ ಕತೆಗೆ ಯಾವುದು ವರ್ಕೌಟ್ ಆಗ್ತಾಯಿದೆ ಆ ಥರದ್ದು ಕೊರಿಯೋಗ್ರಫಿ ಮಾಡಿದ್ವಿ. ಪರ್ಸ್ನಲ್ಲಾಗಿ ನಿಮಗೆ ಎಷ್ಟು ಖುಷಿ ಕೊಡ್ತಂತ ಅವ್ರ ಜೊತೆ ವರ್ಕ್ ಮಾಡಿದ್ದು, ಒಂದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇದ್ದಿತ್ತು ಅಂತ? ಅದು ತುಂಬ ಖುಷಿ ಕೊಡುತ್ತೆ ಸರ್, ಯಾಕಂದರೆ ಫಸ್ಟ್ ಸಿನಿಮಾ ಯುವ ಅವ್ರದ್ದು, ಅದನ್ನು ನಾವು ಕೊರಿಯೋಗ್ರಫ್ ಮಾಡೋದ್ರಿಂದ ಅದು ಇನ್ನೂ ಎಷ್ಟೇ ವರ್ಷ ಆದ್ರೂ ಅದು ಹಂಗೆ ಉಳ್ಕೊಳುತ್ತೆ. ಸೊ ಅಪ್ಪು ಸರ್ದು ಅಪ್ಪು ಸಿನಿಮಾ ಇವತ್ತಿಗೂ ಅದನ್ನು ನೆನೆಸ್ಕೊತೀವಿ. ಸೊ ಅದೇ ಥರ ಯುವ ಅನ್ನೋದು ಯಾವಾಗಲೂ ಯುವ ಸರ್ ಮೊದಲ ಸಿನಿಮಾ ಅದು ಯಾವತ್ತಿಗೂ ಗುರುತಲ್ಲಿರುತ್ತೆ. ಸೊ ಆ ಸಿನಿಮಾದ ಆ್ಯಕ್ಷನ್ ಕೊರಿಯೋಗ್ರಫರ್ ಆಗಿರೋದಕ್ಕೆ ತುಂಬ ಖುಷಿ ಇದೆ. ಯುವದಲ್ಲಿ ನಾವು ಯಾವ ಥರದೊಂದು ಆ್ಯಕ್ಷನ್ ನಾವು ನೋಡ್ಬೋದು ಅಂತ ಆ ಪ್ಯಾಕೇಜ್ ಅದು ನೋಡ್ತಿದ್ರೆ ಫುಲ್ಲು ಆ್ಯಕ್ಷನ್ ಪ್ಯಾಕೇಜ್ ಅಂತ ಸಿನಿಮಾ ನೋಡ್ತಾಯಿದ್ರೆ ಯಾವ ರೀತಿ ಅಭಿಮಾನಿಗಳು ಒಂದು ಯಾವ ರೀತಿ ನೋಡ್ಬೋದು ಅಂತ ಯುವದಲ್ಲಿ? ಎಲ್ಲ ಥರ ಆ್ಯಕ್ಷನ್ಸ್ಗಳು ಇದೆ ಸರ್. ಒಬ್ಬ ಕಾಲೇಜ್ ಗೋಯಿಂಗ್ ಹುಡುಗ, ಸೊ ಅವನ ಲೈಫಲ್ಲಿ ಆಗುವಂಥ ಟಕ್ ಆಫ್ ವಾರ್ಸ್, ಆ ಈಗೋ ಫೈಟ್ಸ್ಗಳು, ಆ ಈಗೋಯಿಂದ ಆಗುವಂಥ ಫೈಟ್ಸ್ಗಳಾಗಲಿ, ಮತ್ತು ಅದಾದಮೇಲೆ ಒಂದು ಮೆಚೂರ್ಡ್ ಲೆವೆಲ್ ಬಂದಾದಮೇಲೆ ಅವನಿಗೆ ಬರೋ ತೊಂದರೆಗಳನ್ನ ಅವನು ಫೇಸ್ ಮಾಡೋದು, ಸೊ ಆ ಟೈಮ್ನಲ್ಲಿ ಆಗುವಂಥ ಆ್ಯಕ್ಷನ್ಸ್ಗಳು, ಮತ್ತು ಬೇರೆ ಬೇರೆ ಥರ ಆ್ಯಕ್ಷನ್ಸ್ಗಳಿದ್ದಾವೆ. ಒಂದು ಆ್ಯಕ್ಷನ್ ಅಂತೂ ತುಂಬ ಸೀಕ್ರೆಟಾಗಿನೇ ಇಟ್ಟಿದ್ವಿ. ಸೊ ಅದು ಸ್ಪೆಷಲ್ಲಾಗಿ ಸಿನಿಮಾ ರಿಲೀಸ್ ಆದಮೇಲೇ ಅದು ಬರಲಿ ಅಂತ, ಟ್ರೈಲರಲ್ಲಿ ಎಲ್ಲೂ ಬಿಟ್ಟಿಲ್ಲ. ಸೊ ಅದು ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ನಾವು ಮಾಡಿರೋ ಆ್ಯಕ್ಷನ್ಸ್ಗಳೆಲ್ಲವೂ ಇಷ್ಟ ಆಗಿದೆ ಟ್ರೈಲರಲ್ಲಿ, ಸಣ್ಣ ಸಣ್ಣದು ಬಿಟ್ಟಿರೋದಲ್ಲ. ಸೊ ಸಿನಿಮಾದಲ್ಲಿ ಇನ್ನೊಂದು ಒಂದು ಮೇಜರ್ ಆ್ಯಕ್ಷನ್ ಸೀಕ್ವೆನ್ಸು ಅದನ್ನು ಹಂಗೆ ಸೀಕ್ರೆಟಾಗಿ ಇಟ್ಟಿದ್ದೀವಿ. ಸೊ ಅದಕ್ಕೂ ಕಾಯ್ತಾಯಿದ್ದೀವಿ. ಸೊ ಅದು ಜನ ತುಂಬ ಎಂಜಾಯ್ ಮಾಡ್ತಾರೆ. ಅಂದರೆ ಸಣ್ಣ ಪುಟ್ಟ ಟ್ರೈಲರಲ್ಲಿ ಒಂದು ಸಣ್ಣ ಪುಟ್ಟ ಬಿಟ್ಟು ನೋಡಿದಾಗ ತುಂಬ ಖುಷಿ ಕೊಡಿಸುತ್ತೆ, ಖುಷಿ ಕೊಡುತ್ತೆ ಜನರಿಗೆ ಎಲ್ರಿಗೂ. ಎಷ್ಟು ಫೈಟ್ ನೀವು ಕಂಪೋಸ್ ಮಾಡಿದರೆ ಎಷ್ಟು ಫೈಟ್ ಇದೆ ಸರ್ ಯುವದಲ್ಲಿ ಅಂತ? ಸೊ ಯುವದಲ್ಲಿ ಮೇಜರ್ ಫೈಟ್, ಒಂದು ದೊಡ್ಡ ದೊಡ್ಡ ಫೈಟ್ ಅಂತ 5 ಫೈಟ್ಸ್ಗಳಿದ್ದಾವೆ, ಅದು ಬಿಟ್ಟು ಸಣ್ಣ ಪುಟ್ಟ ಆ್ಯಕ್ಷನ್ ಸೀಕ್ವೆನ್ಸ್ಗಳಿದೆ. ಮೇಜರ್ 5 ಫೈಟ್ ಇದೆ ಸರ್, ಮತ್ತು ಒಂದು ಚೇಸ್ ಸೀಕ್ವೆನ್ಸ್ ಇದೆ. ಸೊ ಎಂಟೈರ್ ಬೆಂಗಳೂರು ಒಂದು ಚೇಸ್ ಆಗುವಂಥದ್ದು. ಸೊ ಈ ಫುಡ್ ಡೆಲಿವರಿ ಬಾಯ್ಸ್ಗಳನ್ನೆಲ್ಲ ಇಟ್ಕೊಂಡು, ಸೊ ಒಂದು ಮ್ಯಾಸಿವ್ ಒಂದು ಚೇಸ್ ಇದೆ. ಸೊ ಅದನ್ನು ಮಾಡಿದ್ವಿ, ಅದೆಲ್ಲ ನೋಡೋದಕ್ಕೆ ಮಜಾ ಕೊಡುವಂಥ ಸೀಕ್ವೆನ್ಸ್ಗಳು. ನಾನು ಟ್ರೈಲರಲ್ಲಿ ನೋಡಿರೋದು ಏನಂದರೆ ಓಡ್ಕೊಂಡು ಬಂದು ಕಾರ್ ಗ್ಲಾಸ್ ಎಗರ್ಬಿಟ್ಟು ಹೊಡಿತಾರೆ, ಆ ಸೀನ್ ಬಗ್ಗೆ ಸರ್ ಅದ್ರ ಯಾವುದ್ರಲ್ಲಿ ಬರುತ್ತೆ ಅದು, ಆ ಸೀನ್ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದ್ರೆ ಏನು ಹೇಳ್ತೀರಂತ ಸರ್ ಅದು? ಸರ್ ಆ ಸೀಕ್ವೆನ್ಸ್ ಅದೇ ಆ ಚೇಸ್ ಹೇಳಿದ್ನಲ್ಲ, ಸೊ ಆ ಚೇಸ್ ಎಂಡ್ ಆಗ್ತಾ ಇದ್ದಂಗೆ ಆ ಸೀಕ್ವೆನ್ಸ್ ಬರುತ್ತೆ. ಅದು ಕಥೆಯಲ್ಲಿ ಒಂದು ತುಂಬ ಪೀಕ್ ಇರೋವಂಥ ಮೂಮೆಂಟ್ನಲ್ಲಿ ಬರೋವಂಥ ಆ್ಯಕ್ಷನ್ ಸೀಕ್ವೆನ್ಸ್ ಅದು, ಅದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅದು ಕತೆ ಒಳಗಡೆ ಇದೆ, ಅದನ್ನೇನು ಜಾಸ್ತಿ ಇನ್ನೇನು ಇನ್ನೊಂದು 2 ಡೇಸ್ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಅದು ಮಾಡ್ತಾಯಿದ್ದಾರೆ ಅಂತ. ಮತ್ತು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಬಂದು ನಮ್ಮ ಕತೆಯಲ್ಲೇ ಮರ್ಜಾಗಿತ್ತು. ಸೊ ಆ ಜಾಗದಲ್ಲಿ ನಾವು ಅಪ್ಪು ಸರ್ ಆಕಾಶ್ ಮೂವಿನಲ್ಲಿ ಮಾಡಿದ್ದು. ಸೊ ಆ ಶಾರ್ಟ್ನ ಇಲ್ಲಿ ನಾವು ಮಾಡೋದಕ್ಕೆ ಸ್ಪೇಸ್ ಇತ್ತು. ನಾವಾಗ ನಾವು ಬೇಕು ಬೇಕು ಅಂತ ಕಾಪಿ ಮಾಡಬೇಕು ಅಥವಾ ಅದೇ ಥರ ಮಾಡಿ ತೋರಿಸ್ಬೇಕು ಅನ್ನೋದಿರಲಿಲ್ಲ, ನಮ್ಗೆ ಸೀಕ್ವೆನ್ಸಲ್ಲೇ ಅದು ಒಲ್ದು ಬಂದಿತ್ತು. ಸೊ ಸರಿ ಅದನ್ನು ಮಾಡೋಣ ಅಂತ ಮಾಡಿದ್ವಿ. ಅದು ಜನ ತುಂಬ ಇಷ್ಟಪಟ್ಟು ರಿಸೀವ್ ಮಾಡಿದ್ದಾರೆ. ಶಿವಣ್ಣ ಸಿಂಹದ ಮರಿಯಲ್ಲಿ ಕೂಡ ಅದೇ ಥರದ ಒಂದು ಸೀಕ್ವೆನ್ಸ್. ಹೌದು. ನಿಮಗೆ ಅದು ಆ ಸಿನ್ ಮಾಡೋಕ್ಕೆ ಎಷ್ಟು ಖುಷಿ ಕೊಡ್ತಂತೆ ಸರ್, ಅಂದರೆ ಟೀಮ್ ಎಫರ್ಟ್ ಬಗ್ಗೆ ಎಲ್ಲರದ್ದು? ನಮಗೆ ಖುಷಿ ಇತ್ತು, ಅದೇ ಸಮಯ ಭಯ ಇತ್ತು. ಸೊ ಅದು ಸ್ವಲ್ಪ ರಿಸ್ಕಿ ಇದ್ದಿದ್ದರಿಂದ, ಸೊ ರಿಯಲ್ ಗ್ಲಾಸ್, ಸೊ ಅದನ್ನೆಲ್ಲ ಬ್ರೇಕ್ ಮಾಡೋದು ಮತ್ತು ಲೈವ್ ಆಗಿ ವಿತೌಟ್ ಡೂಪು ವಿತೌಟ್ ರೋಪ್ ಅದು ಮಾಡೋದು ಸ್ವಲ್ಪ ರಿಸ್ಕಿ ಆ್ಯಕ್ಷನ್ ಅದು. ಸೊ ಅದನ್ನು ಅವ್ರು ಮಾಡಿದ್ದಾರೆ, ಸೂಪರ್ ಸರ್. ಅದನ್ನು ರಿಹರ್ಸಲ್ ಮಾಡಿದ್ವಿ ನಾವು ಬಿಫೋರ್ ಇನ್ನೇ, ಎಲ್ಲ ಅದನ್ನು ಟ್ರಯಲ್ ಮಾಡಿ ಎಲ್ಲ ಚೆಕ್ ಮಾಡಿ ಅದಾದಮೇಲೆ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಸಿನಿಮಾಗೂ ಅದು ಒಂದು ಒಳ್ಳೆಯ ಮೈಲೇಜ್ ಕೊಡುತ್ತೆ. ಸೊ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಅದು ಎಲ್ಲ ಆ್ಯಕ್ಷನ್ಸ್ಗಳು ಸಿನಿಮಾಗೆ
ಬೇಕಾಗಿರೋಂಥದ್ದೇ. ಸೊ ಕತೆ ಮುಂದಕ್ಕೆ ಹೋಗೋದಕ್ಕೆ ಬೇಕಾಗಿರೋಂಥ ಆ್ಯಕ್ಷನ್ಸ್ಗಳೇ ಎಲ್ಲವೂ ಮಾಡಿರೋದು, ಯಾವುದನ್ನು ಸುಮ್ಮನೆ ತೋರ್ಪಡಿಕೆಗೆ ಮಾಡಿರುವಂಥ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಯಾವುದೂ ಇಲ್ಲ. ಸೊ ಜನ ಎಂಜಾಯ್ ಮಾಡ್ತಾರೆ ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.